ಪ್ರತಾಪ, ಇದು ಧಮನೀತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತೆ ಕಡೆಯಲ್ಲಿ ಸುದ್ದಿ ಇರುವ ಆಗಿ ಇರುವವರು 40 ವರ್ಷಗಳು ಯಶಸ್ವಿ ಸೇವೆ ಸಲ್ಲಿಸಿದ ತಾಯ್ನಾಡಿಗೆ ಆಗಮಿಸುತ್ತಿರುವ ವೀರ ಯೋಧ ಸಿದ್ಧಾರಾಮ್ ಹನುಮಂತರಾಯ್ ಮುನಳ್ಳಿ ಇವರಿಗೆ ಅಭಿನಂದನಾ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮವು ಡಾಕ್ಟರ್ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ಮತ್ತು ಮಾಜಿ ಶಾಸಕ ಸುಭಾಸ್ ಆರ್ ಗುತ್ತೇದಾರ್, ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಸಸಿಗೆ ನೀರು ಉಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಶ್ರೀ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು ಮತ್ತು ಸಿದ್ಧಾರಾಮ್ ಹನುಮಂತರಾಯ್ ಮುನಳ್ಳಿ ಮಾತನಾಡಿದರು. ಮನೆಗೊಬ್ಬ ಯೋಧ ಹುಟ್ಟಬೇಕು, ಯೋಧರಿಗೆ ಅತ್ಯುತ್ತಮ ಮರ್ಯಾದೆ ಅದು ಭಾರತ ದೇಶದಲ್ಲಿ ಮಾತ್ರ. ಅವರು ಮಾರ್ಗದರ್ಶನದಲ್ಲಿ ನಾವು ಪಡೆದು ದೇಶಕ್ಕೆ ಸೇವೆ ಸಲ್ಲಿಸಬೇಕೆಂಬ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಲ್ಲಣ್ಣ ನಾಗುರೆ, ಮಹೇಶ್ ಮುನಳ್ಳಿ, ತಾಲೂಕು ಸೈನಿಕ ಸಂಘದ ಅಧ್ಯಕ್ಷ ಸಿದ್ದಲಿಂಗ ಮಲ್ಸೆಟ್ಟಿ, ಪ್ರಕಾಶ್ ಬೆಳಗಾಂ, ಧರಪ್ಪ ಕಂಬಾರ್, ಸುನೀಲ್ ಮಲ್ಲಟ್ಟಿ, ತುಕಾರಾಮ್ ಗಳ್ಳಿ, ಚಂದ್ರಕಾಂತ್ ಬೆಳಾಂ, ಶಾಂತಮಲ್ ಬಿ ಅಚಲೇರಿ, ಅಲ್ತಾಫ್ ನಾಕೇದಾರ್, ಬಸವಂತರಾಯ್ ಶೇರಿಕರ್ ಮತ್ತು ಮಾಜಿ ಸೈನಿಕರು, ಮುನ್ನಳ್ಳಿ ಪರಿವಾರದವರು, ಬಂಧು ಮಿತ್ರರು, ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ನ್ಯೂಸ್, ಆಳಂದ. ಶಿಕ್ಷಕ ಇವತ್ತಿ ಧರ್ಮರಾಯಗಳು ಹೇಳಿದ್ರು, ಅನೇಕ ನಮ್ಮ ಗ್ರಾಮದಲ್ಲಿ ಒಬ್ಬ ಅನೇಕ ಲುಂಚೂಣಿಯಾಗಿರತಕ್ಕಂಥ ನಮ್ಮ ಗ್ರಾಮದ ಪಡಸಾವಳಿ ಗ್ರಾಮದ ಹೆಸರನ್ನ ಒಂದು ಮಾತು ಹೇಳ್ತಾರೆ. ನಮ್ಮ ಪಡಸಾವಳಿ ಅಂದ್ರೆ ಪಡಸಾವಳಿ ಹೆಸರಲ್ಲ, ಪಟ್ಟಶಾಲೆ ಅಂತಿತ್ತು. ಪಟ್ಟಶಾಲೆ ಅಂದ್ರೆ ಎಲ್ಲಾ ಗ್ರಾಮಗಳು ಇಡೀ ನಮ್ಮ ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಎಲ್ಲಾದರೂ ಶಿಕ್ಷಣವನ್ನ ಕಲಿಬೇಕಾಗಿತ್ತು ಅಂದ್ರೆ ಪಡಸಾವಳಿ ಗ್ರಾಮಕ್ಕೆ ಬರಬೇಕು. ಈಗ ಪಟ್ಟಶಾಲೆ ಅಂತಕ್ಕಂಥ ಹೆಸರಿತ್ತು, ಈಗ ಪಡಸಾವಳಿ ಅಂತ ಆಗಿದೆ. ಅಂತ ಒಂದು ಗ್ರಾಮದಲ್ಲಿ ನಿಲ್ಲಿಸತಕ್ಕಂಥ ನಮ್ಮ ಶುದ್ರ ಮುನ್ನೂರು ಪುಣ್ಯ ಮನತನ ಮುನ್ನೂರು ಬಂತಾನೆ. ಅವರು ಹೇಗಪ್ಪ ಅಂತ ಕೇಳಿದ್ರೆ, ನಮ್ಮ ಹನುಮಂತರ ಮುನ್ನೂರವರು ಬಹಳ ಜ್ಞಾನಿಗಳು. ಇವತ್ತು ನಾವು ಸ್ವಾಮಿಗಳಾಗಿದ್ದೇವೆ. ನಾವು ಇದ್ದಾಗ ಏನಾದರೂ ಕೇಳಿ ಮುಂದುವರಿಬೇಕು, ಹನುಮಂತವ್ರು ಕೇಳಿ ನಮ್ಮ ಹೆಚ್ಚಿಗೆ ಕೂಡ ಮುಂದೆ ಹತ್ತುತ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನೇ ತರ ಕಲಿಸಿ ನಮ್ಗೆ ಮಾಡಿ ಅನೇಕ ಮಾರ್ಗದರ್ಶನ ಬಹಳ ಚಿಕ್ಕರಿದ್ದೇವೆ. ಸಂತೋಷ ವಿಷಯದಲ್ಲಿ ಈ ಪಡಸಾಳ ಪಟ್ಟಾಭಿಷೇಕಾಲಕ್ಕೆ ನಾವು ಚಿಕ್ಕರಿದ್ದು ಅವಾಗ ಯಾವಾಗಲೂ ಬಂದು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನಗಳನ್ನು ಅವರು ಮಾಡ್ತಾ ಇದ್ರು ಸಂದರ್ಭದಲ್ಲಿ. ಅಂತ ಒಂದು ಮನಸ್ಸಿನಲ್ಲಿ ಇವತ್ತು ನಮ್ಮ ಸಿದ್ದರಾಮ ಅವರು ಜನಿಸಿ 40 ವರ್ಷ ಸೇವೆ ಅನೇಕ ರಾಜ್ಯಗಳಲ್ಲಿ ನಮ್ಮ ಭಾರತ ದೇಶಗಳಲ್ಲಿ ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ಸೇವೆಯನ್ನ ಮಾಡಿ ಇವತ್ತ ಮರಳು ಜೀವಂತವಾಗಿ ಮತ್ತೆ ಪಡಸಾವರಿಗೆ ಬಂದಿದ್ದಾರಪ್ಪ ಅಂದ್ರೆ ಧರ್ಮರಾಯನ ಶುಭ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಸಂದರ್ಭ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.